ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಬೆಂಬಲಿಗರಿಗೆ ಒಗ್ಗಟ್ಟಿನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೈತ್ರಿ ಆಯಿತು, ಮೈತ್ರಿ ಆದ ಸಂದರ್ಭದಲ್ಲೇ ಜೆಡಿಎಸ್ನಲ್ಲಿ ಒಂದಷ್ಟು ಅಸಮಾಧಾನದ ಹೊಗೆ ಕೂಡ ಆಡ್ತಾ ಇದೆ. ಸೊ ಇದೇ ಹಿನ್ನೆಲೆಯಲ್ಲಿ ಮೈತ್ರಿ ಅನಿವಾರ್ಯತೆ ಎಂದು ವರಿಷ್ಠರೇ ಹೇಳಿದ್ದಾರೆ. ತುರುವೇಕೆರೆ ಜೆಡಿಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟ ಸಂದರ್ಭದಲ್ಲಿ ಎಚ್ ಡಿ ಡಿ ಅವರು ಅಂದರೆ ಎಚ್ ಡಿ ದೇವೇಗೌಡರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋದಕ್ಕೆ ಹೇಳಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸಹಮತದಿಂದ ಮುಂದೆ ಸಾಗಬೇಕು, ಮೈತ್ರಿ ಅನ್ನೋದು ಅನಿವಾರ್ಯತೆ ಇತ್ತು, ಹಾಗಾಗಿ ದೊಡ್ಡಗೌಡರೇ ಹೇಳಿರೋದ್ರಿಂದಾಗಿ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ತುರುವೇಕೆರೆ ಜೆ ಡಿ ಎಸ್ ಶಾಸಕ ಆಗಿರುವಂಥ ಎಂ ಟಿ ಕೃಷ್ಣಪ್ಪ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸಭೆಯಲ್ಲಿ ಇದ್ದಾಗ ಮಾತಾಡ್ತೀವಿ ಅಷ್ಟೇ, ಅದು ಬಿಟ್ಟು ಇನ್ನೇನು ಮಾತಾಡ. ಯಾಕೆ ಹೋಗ್ಬೇಕು, ಅದೇನಿದೆ, ಯಾತಕ್ಕೆ ಹೋಗ್ಬೇಕು ಮುಖ್ಯ ಹೇಳಿ. ಕಾಂಗ್ರೆಸ್ಸವರು ಗ್ರ್ಯಾಂಟ್ ಕೊಟ್ಟಿಲ್ಲ, ನಮಗೂ ಗ್ರ್ಯಾಂಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟು ನಾವು ಗಾರ್ಡನ್ ಮಾಡಿ ತಗೋತೀವಿ, ಏನು ಅದಕ್ಕೇನಿದೆ. ಜಿ ಎಸ್ ಟಿ ನಮ್ಮ ಪಕ್ಷ ಜನ ಕಟ್ಟಲ್ವಾ, ಬಿ ಜೆ ಪಿ ಕಟ್ಟಕ್ಕಲ್ವಾ, ಯಾವುದೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಸದ್ಯಕ್ಕೆ ಕೊಟ್ಟಿಲ್ಲ. ಒಳಗೆ ಏನು ನಡೆದೋ ಗೊತ್ತಿಲ್ಲ. ಎಲ್ಲ ಪತ್ರ ಕೊಟ್ಟಿದ್ವಿ, ಪಿ ಡಬ್ಲ್ಯೂಡಿಗೆ, ಆರ್ ಡಿ ಪಿ ಆರ್ಗೆ, ಮುಸ್ಲಿಮ್ಸ್ ಇದಕ್ಕೆ, ದೆನ್ ಎಸ್ ಸಿ ಎಸ್ ಟಿಗೆ ಎಲ್ಲ ಲೆಟರ್ ಕೊಟ್ಟಿದ್ವಿ ನಾವು, ಸದ್ಯಕ್ಕೆ ಏನು ಬಂದಿಲ್ಲ. ಒಗ್ಗಟ್ಟಾಗಿ ಹೋಗ್ಬೇಕು ಪಾರ್ಟಿನಲ್ಲಿ, ಯಾರು ಬೇಸರ ಮಾಡ್ಕೊಳ್ಳುವಂಥ ಪ್ರಸಂಗ ಇಲ್ಲ. ಅನಿವಾರ್ಯತೆ ಇದೆ, ನಾವು ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ, ಎಲ್ಲ ಶಾಸಕರು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೊಟ್ಟಿದ್ದೀವಿ. ಯಾರು ಬೇಸರ ವ್ಯಕ್ತಪಡಿಸಿಲ್ಲಪ್ಪ, ಮನಸ್ಸೊಳಗೆ ಏನಂತ ಗೊತ್ತಿಲ್ಲ. ಪ್ರತಿಜ್ಞೆ ಅಂದರೆ ದೇವೇಗೌಡ ನಾಯಕತ್ವ ಈ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋದು ಒಂದೇ ತೀರ್ಮಾನ, ಎರಡನೇ ಚಿಂತನೆ ಇಲ್ಲ. ಇಲ್ಲ, ಅದಿನ್ನೂ ಏನು ಡಿಸಿಷನ್ ಆಗಿಲ್ಲ. ನಮ್ಗೆ ಎಷ್ಟು ಫೈನಲೈಸ್ ಆದ್ಮೇಲೆ ತಾನೇ ಒಳ್ಳೆ ಚರ್ಚೆ ಆಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.